ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಿರಾದ ಕೈಗಾರಿಕಾ ವಸಾಹತು ಪ್ರದೇಶ ಜುಲೈ ತಿಂಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಎಂದು ಭರವಸೆ ನೀಡಿದ ಮಾಜಿ ಸಚಿವ ಟಿಪಿ ಜಯಚಂದ್ರ. 92 ಕೋಟಿ ವೆಚ್ಚದಲ್ಲಿ ಸಿದ್ಧವಾಗುತ್ತಿರುವ ಶಿರಾ ಕೈಗಾರಿಕಾ ವಸಾಹತು ಪ್ರದೇಶವು ಜುಲೈನಲ್ಲಿ ಕಾರ್ಯಾರಂಭ ಮಾಡಲಿದೆ ಎಂದು ಮಾಜಿ ಸಚಿವ ಟಿಬಿ ಜಯಚಂದ್ರರವರು ತಿಳಿಸಿದರು. ಅವರು ಕೈಗಾರಿಕಾ ವಸಾಹತು ಪ್ರದೇಶಕ್ಕೆ ಭೇಟಿ ಕೊಟ್ಟು ನಡೆಯುತ್ತಿರುವ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಇಂದು ಶಿರಾ ತಾಲೂಕು ವ್ಯಾಪಕವಾಗಿ ಬೆಳೆಯುತ್ತಿದ್ದು ಇಲ್ಲಿನ ಯುವಕರು ಪ್ರತಿಭಾವಂತರಾಗಿದ್ದು ಕೆಲಸಕ್ಕಾಗಿ ಬೇರೆಡೆಗೆ ಹೋಗಬೇಕಾಗಿದೆ. ಇದನ್ನು ಮನಗಂಡು ಹಿಂದಿನ ಕಾಂಗ್ರೆಸ್ ಅಧಿಕಾರ ಅವಧಿಯಲ್ಲಿ 92 ಕೋಟಿ ಅನುದಾನವನ್ನು ತಂದು 1000 ಎಕರೆಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದರಿಂದ 10,000 ಉದ್ಯೋಗಗಳು ಸೃಷ್ಟಿಯಾಗಲಿದೆ ಎಂದರು. ಮುಂದಿನ ದಿನಗಳಲ್ಲಿ ಶಿರಾ ನಗರ ರಾಜ್ಯದಲ್ಲಿ ಪ್ರಮುಖ ನಗರವಾಗಲಿದೆ ಎಂದರು. KIDB ವ್ಯವಸ್ಥಾಪಕ ನಿರ್ದೇಶಕರಾದ ಬಸವರಾಜೇಂದ್ರ, ಮುಖ್ಯ ಅಭಿವೃದ್ಧಿ ಅಧಿಕಾರಿ ರಾಮು, ವಿಶೇಷ ಜಿಲ್ಲಾಧಿಕಾರಿ ಅನಿತಾ, ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ಸುನೀಲ್, ಮುಖಂಡರಾದ ಬರಗೂರು ನಟರಾಜ್, ಶ್ರೀನಿವಾಸ್, ನೂರುದ್ದೀನ್, ಅಜಯ್, ಬುರಾನ್, ಅಹಮದ್ ಮತ್ತಿತರರು ಹಾಜರಿದ್ದರು. ಶಿರಾ ನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ತಾಲೂಕು ಆಡಳಿತ ಒದಗಿಸಲಿ ಎಂದು ಒತ್ತಾಯಿಸಿದ ಕ್ರೀಡಾಪಟುಗಳು. ರಾಜಣ್ಣ ಅಂತ ವಿ ಎಸ್ ಎಸ್ ಎನ್ ಕಾರ್ಯದರ್ಶಿ. ಇಲ್ಲಿ ಜಿಮ್ಮಿಗೆ ಇದು ಮಾಡ್ಕೊಂಡು ನಾವು ಬರ್ತಾಯಿರ್ತೀವಿ. ಹಾಗಾಗಿ ಇಲ್ಲಿ ಇನ್ಸ್ಟ್ರೂಮೆಂಟ್ಗಳೆಲ್ಲ ಹಳೆಯದಾಗ್ಬಿಟ್ಟು ಭಾರಿ ಪ್ರಾಬ್ಲಮ್ ಇದಾಗ್ತಾ ಇದೆ. ಮತ್ತು ಯುವಕರಿಗೆ ಈ ಜಿಮ್ಮಿಂದ ಒಳ್ಳೆ ಇದಿರ್ತೈತೆ. ಅದನ್ನು ಇದು ಕಟ್ಟಡ ಅದು ಇದನ್ನೆಲ್ಲನ ಸರಿಪಡಿಸ್ಕೊಡ್ಬೇಕು ಮತ್ತು ನೀಟಾಗಿ ಎಲ್ಲನ ವ್ಯವಸ್ಥೆ ಮಾಡಿಕೊಡ್ಬೇಕು. ಇದ್ರ ಬಗ್ಗೆ ಸರ್ಕಾರದವರು ಗಮನ ಇರಿಸಿ ಇದು ಮಾಡಿಕೊಡ್ಬೇಕಂತ ಕೇಳ್ಕೊಂತೀವಿ. ಯಾರು ತರಬೇತಿದಾರರು ಯಾರು ಇಲ್ಲ ಸರ್, ತರಬೇತಿದಾರರು ಯಾರು ಬರ್ತಾ ಇಲ್ಲ. ಅದು ಬಂದು ಒಂದು ಸ್ವಲ್ಪ ಯುವಕರಿಗೆ ಉತ್ಸಾಹ ತೋರಿಸಲೆಕ್ಕಾಚಾರಕ್ಕೆ ಅದನ್ನು ಮಾಡಿಕೊಡ್ಬೇಕು ಅಂತ ಇದು ಮಾಡ್ತಾ ಇದ್ದೀನಿ. ಶೇಷನಾಯ್ಕ ಅಂತ. ನಾನು ಸುಮಾರು 1 ವರ್ಷದಿಂದ ಈ ಸ್ಟೇಡಿಯಂ ಹತ್ರ ಬರ್ತಾಯಿದ್ದೀನಿ. ಭಾಳ ಜನ ಬೆಳಿಗ್ಗೆ ವ್ಯಾಯಾಮಕ್ಕೋಸ್ಕರ ಇಲ್ಲಿ ಬರ್ತಾರೆ ಸ್ಟೇಡಿಯಂ ಹತ್ರ, ಮತ್ತು ವಾಕಿಂಗ್ ಬರ್ತಾರೆ ಭಾಳ ಜನ. ಬಟ್ ನಮ್ಮ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣ ಭಾಳ ದುರಸ್ತಿಯಾಗಿದೆ. ಇಲ್ಲಿ ಯೋಗಾಸನ ಮಾಡುವಂಥ ಎಲ್ಲ ಸಾಮಗ್ರಿಗಳು ಬಹಳ ಕಡಿಮೆ ಇದೆ, ಮತ್ತು ಎಲ್ಲ ಕೂಡ ಕೆಲವೊಂದು ಮುರಿದೋಗಿದ್ದಾವೆ. ಇದರ ಕಡೆ ಸುಮಾರು 1 ವರ್ಷದಿಂದನೂ ಕೂಡ ಯಾರೂ ಗಮನಿಸಿಲ್ಲ. ಮತ್ತು ಶಿರಾ ನಗರ ಸುಮಾರು 3-4 ಲಕ್ಷ ಜನಸಂಖ್ಯೆ ಹೊಂದಿದೆ. ಈಗ ಸುಮಾರು ಜನ, 1,000+ ಜನ ಇಲ್ಲಿ ಬಂದ್ರೂ ಕೂಡ ಇಲ್ಲಿ ಒಂದು ಮಿನಿಮಮ್ ಒಂದು ದಿನ ಒಂದು 100+ ಜನ ಬರ್ತಾರೆ, ಸಾಮಗ್ರಿಗಳಿಲ್ಲ. ಹಾಗಾಗಿ ಜಿಲ್ಲಾ ಕ್ರೀಡಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸ್ಥಳೀಯ ಜನಪ್ರತಿನಿಧಿಗಳು ಗಮನ ಹರಿಸಿ ಈ ಒಂದು ಯೋಗಾಸನ ಮಾಡಲಿಕ್ಕೆ ಒಳ್ಳೆಯ ಪೀಠೋಪಕರಣಗಳನ್ನ ಕೊಡಿಸ್ಬೇಕು ಅಂತ ಹೇಳಿ ಶಿರಾ ಜನತೆ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಕ್ರೀಡಾ ಇಲಾಖೆ ಒಬ್ಬರು ಸಹಾಯಕ ನಿರ್ದೇಶಕರ ಒಂದು ಹುದ್ದೆ ಇರುತ್ತೆ, ಆದರೂ ಕೂಡ ಯಾವತ್ತೂ ಕೂಡ ಅವ್ರಿಗೆ ಇಲ್ಲಿ ನಾವು ನೋಡಿಲ್ಲ. ಶಿರಾ ತಾಲೂಕಲ್ಲಿ ಬಂದಿದ್ದನ್ನ ಅವನು ಗಮನಿಸಿಲ್ಲ. ಹಾಗಾಗಿ ದಿನ ಇಲ್ಲಿ ಬಂದು ಯಾವುದಾದ್ರೂ ಒಂದು ಟೈಮ್ ಫಿಕ್ಸ್ ಮಾಡಿ ಇಲ್ಲಿರೋಂಥ ಒಂದು ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಭಾಳ ಜನ ಕ್ರೀಡಾಪಟುಗಳು ಮತ್ತು ವ್ಯಾಯಾಮ ಮಾಡ್ತಕ್ಕಂಥ ಎಲ್ಲರೂ ಕೂಡ ಬರೋದ್ರಿಂದ ಅವರಿಗೆ ತರಬೇತಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಸಂಬಂಧಪಟ್ಟ ಇಲಾಖೆಯವರು ಮಾಡಿದರೆ ನಗರದ ಜನತೆಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯವಾಗಿದೆ. ಕೇಶವ ಅಂತ, ಕೇಬಲ್ ಕೆಲಸ ಮಾಡ್ತಾಯಿದ್ದೀವಿ, 1-2 ವರ್ಷದಿಂದ ಬರ್ತಿದ್ದೀವಿ. ಇಲ್ಲಿ ಎಲ್ಲ ವ್ಯವಸ್ಥೆಗಳು ಎಲ್ಲ ಹದಗೆಟ್ಟಿದ್ದಾವೆ. ಯಾರೇ ಗೆಲ್ಲಿ, ಹಿಂದಿನ ಸಾರಿ ಸಚಿವರಾಗಿದ್ದವರು ಒಂದು ಮಲ್ಟಿ ಜಿಮ್ ಮಾಡಿಕೊಡ್ತೀವಿ ಅಂತ ಹೇಳಿದರು, ಅವರು ಏನು ಅರಿಸ್ಲಿಲ್ಲ. ತಿರ್ಗಾ MLA ಸತ್ಯನಾರಾಯಣಪ್ಪರು ಆದಮೇಲೆ ಅವರು ಬಂದಿದ್ದರು, ಇದಕ್ಕೇನೇನು ಬೇಕು ಐಟಮ್ ಎಲ್ಲ ನಾನು 1-2 ಲಕ್ಷ ಶಾಂಕ್ಷನ್ ಮಾಡ್ತೀನಿ, ತಂದು ಹಾಕ್ರಿ ಅಂತ ಅಂದಿದ್ದರು, ಏನು ಮಾಡಿಕೊಡ್ಲಿಲ್ಲ. ಇದು ಎಲ್ಲರಿಗೂ 18 ವರ್ಷದಿಂದ ಹಿಡಿದು 60 ವರ್ಷದ ಜೈಕುಮಾರ್ ಅಂತೇಳಿ,
ಸರ್, ನಾವು ಕೂಲಿ ಕೆಲಸ ಮಾಡ್ತೀವಿ, ದಿನನಿತ್ಯ ಮೈನೋವಾಗೋದ್ರಿಂದ ಇಲ್ಲಿ ಫ್ರೀ ಎಕ್ಸಸೈಸ್ಗೋಸ್ಕರ ಬರ್ತೀನಿ ಸರ್. ನಾನು ಇಲ್ಲಿಗಾಗಲೇ ಒಂದು ವರ್ಷದಿಂದ ಬರ್ತಾ ಇದ್ದೀನಿ, ಒಳಗಡೆ ಬಂದರೆ ಜಿಮ್ ಒಳಗಡೆ ಒಂದು ಐಟಮ್ ಇಲ್ಲ, ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಇಲ್ಲಿ ಯಾವುದಾದಂಥ ವ್ಯವಸ್ಥೆನೇ ಸರಿಯಿಲ್ಲ, ಇರೋದ್ರಲ್ಲೇ ಮಾಡ್ಕೊಂಡು ಸುಮ್ಮನೆ ಹೋಗ್ತೀವಿ, ಇಲ್ಲಿ ಕೇಳೋದಕ್ಕೆ ಯಾರೂ ಇಲ್ಲ. ಯಾರು ಬರ್ತಾರೆ ಸರ್ ಕಾಂಟ್ಯಾಕ್ಟ್ ಮಾಡಕ್ಕೆ ಇಲ್ಲಿ? ಯಾರಾದ್ರೂ ಜೊತೆಯಲ್ಲಿ ಬಂದರೆ ಹೋಗಿ ಕೇಳ್ಬೋದು, ಮಾಡ್ಬೋದು. ಯಾರು ಬರೋರೇ ಇಲ್ಲ, ಯಾರು ಬರೋದಿಲ್ಲದಕ್ಕೇನೆ ನಿಮಗೆ ಇದು ಮಾಡೋದು. ಅಷ್ಟು ಬಿಟ್ಟರೆ ಸರಿಯಾದಂಥ ಒಂದು ವ್ಯವಸ್ಥೆ ಇಲ್ಲ. ಯಾಕಂದರೆ ಇವತ್ತು ನಮ್ಮ ಅಧಿಕಾರಿಗಳು ಇವತ್ತು ಇರಬೇಕಾಯ್ತು ಇಲ್ಲಿ, ವಿವೇಕಾನಂದ ಜೈನ್ ಸಂಬಂಧಪಟ್ಟಂತೆ. ಇವತ್ತು ನಮ್ಮ ಸಿರಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಂದ ಬೆಂಗಳೂರಲ್ಲಿ ಒಂದು ಸರ್ಕಾರದಿಂದ ಕಾರ್ಯಕ್ರಮ ಇದೆ, ಅಲ್ಲೇ ಒಂದು ಮಾಡಬೇಕಾದ್ರೆ ನಮ್ಮ ಒಂದು ಸ್ಟೇಡಿಯಂ ಇವತ್ತು ಮಾಡಬೇಕಾಯ್ತು. ಈ ಒಂದು ಹೆಸರು ಅಡಿಯಲ್ಲಿ ಇವತ್ತು ನಾವು ಇಟ್ಟಿದ್ದೀವಿ, ಅವ್ರ ಹೆಸರು ಇಟ್ಟಿದ್ದೀವಿ. 2005 ನಾವು ರಾಜ್ಯ ಮಟ್ಟದ ಒಂದು ಯುವಜನ ಮೇಳ ಮಾಡಿದ್ವಿ, ಆಗ ಒಂದು ಸಂಘ ಇರಬೇಕಂತೇಳಿ ಅದರ ಒಂದು ಅಡಿಯಲ್ಲಿ ಯುವಜನ ಮೇಳ ಮಾಡಿ ಆ ಒಂದು ಹೆಸರು ನಾಮಕರಣ ಮಾಡಿದ್ವಿ. ಆದರೆ ವಿವೇಕಾನಂದ ಸಲ್ಸು ಒಂದು ಗೌರವ ಇದಲ್ಲ ಇವತ್ತು. ಮತ್ತು ನಮ್ಮ ಕ್ರೀಡಾಂಗಣದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮಾರು 1,000-2,000 ಜನ ಇಲ್ಲಿ ಪಾದಾಚಾರಿಗಳು ವಾಕ್ ಮಾಡ್ತಾರೆ ಆರೋಗ್ಯದ ಹಿತದೃಷ್ಟಿಯಿಂದ. ಇದು ಸರಿಯಾದಂಥ ಒಂದು ವ್ಯವಸ್ಥೆ ಇಲ್ಲ. ಮತ್ತು ಆ ಜಿಮ್ಮಲ್ಲಿ ಸುಮಾರು ಒಂದು 20 ವರ್ಷದಿಂದ ಜಿಮ್ ಆಗಿದೆ, ಅದು ಸಂಬಂಧಪಟ್ಟ ಒಬ್ಬ ತರಬೇತುದಾರರು ಕೂಡ ಇರಬೇಕಾಗಿತ್ತು, ಆದರೆ ಇಲ್ಲ. ಇಲ್ಲಿ ಏನಾಗ್ತಾರೆ ಅಂದರೆ ಯುವಕರು ಮತ್ತು ವಯಸ್ಸಾದ ಎಲ್ಲರೂ ಕೂಡ ಬಂದು ಈ ಜಿಮ್ಮನ ವ್ಯವಸ್ಥೆ ಒಂದು ಅಭ್ಯಾಸವನ್ನು ಮಾಡ್ತಾರೆ. ಆದರೆ ಒಂದು ಸರಿಯಾದ ಒಂದು ತರಬೇತಿ ಇಲ್ಲ, ಅಲ್ಲಿ ತರಬೇತುದಾರಿದ್ದರೂ ಆ ಒಂದು ಸಂಬಂಧಪಟ್ಟಂತೆ ಅಥವಾ ಒಂದು ಮಾರ್ಗದರ್ಶನ ಕೊಡಬೇಕು. ಒಂದು ಅದಾದ ನಂತರ ಒಳಗೆ ಒಂದು ಸೈಡ್ನಲ್ಲಿ ಒಂದು ತೊಟ್ಟಿ ಇದೆ, ಅದು ಸ್ವಚ್ಛತೆ ಇಲ್ಲ. ಮತ್ತು ಅಲ್ಲಿ ಕ್ರೀಡಾಪಟುಗಳು ಜಿಮ್ಮಣ ಅಂತ ಯೋಗ ಪಟುಗಳು ಆದ ತಕ್ಷಣ ಒಂದು ಫ್ರೆಶ್ನೆಸ್ ರೆಸ್ಟ್ ರೂಮ್ ಅಂತ ಇರಬೇಕಲ್ಲಿ, ಆ ವ್ಯವಸ್ಥೆನೂ ಇಲ್ಲ. ಮತ್ತು ಅದರೊಳಗೆ ಒಂದು ಕಸ ಬಡ್ದಿಲ್ಲ, ಎವೇರಿ ಡೇನು ಒಂದು ಸ್ವಚ್ಛತೆಯಿಂದ ಕುಡಿಯಬೇಕು. ಅಲ್ಲಿ ಎಲ್ಲರೂ ಒಂದು 23 ಜನ ಏಕಾಕಾಲದಲ್ಲಿ ಮಾಡಿದಾಗ ಏನಾಗುತ್ತೆ, ಆ ಬೆವರ್ಸ್ ಪೆಟ್ಟಾಗಿ ಅದರಿಂದ ಕಾಯಿಲೆ ಬರೋ ಅಂತ ಸಂಚಸ್ ಇರ್ತವೆ. ಮತ್ತು ಇಲ್ಲಿ ಕಾಂಪೌಂಡಲ್ಲಿ ಎಲ್ಲ ಅಡಿಕೆ ಎಲ್ಲ ಇಲ್ಲೆಲ್ಲ ಉದ್ದಿದ್ದಾರೆ, ಪಾನ್ ಪರಾಗ ಗುಟ್ಕಾ ರಾತ್ರಿ ಹೊತ್ತು ಅನೈತಿಕ ಚಟುವಟಿಕೆ ಒಂದು ದಾರಿ ದೀಪ ಐತಿ ಕ್ರೀಡಾಂಗಣ, ಎಲ್ಲರಿಗೂ ಒಂಥರ ಸೇಫ್ಟಿ ಜಾಗ ಆಗಿದೆ. ಅದರಿಂದ ನಾನು ಕೂಡಲೇ ತಾಲೂಕು ಶೌಚಾಲಯ ಇದು ಯಾವುದೇ ಕಾರಣಕ್ಕೂ ಶೌಚಾಲಯ ಇದ್ದಾವೆ, ಬಟ್ ಒಂದು ವ್ಯವಸ್ಥಿತವಾದಂಥ ಒಂದು ಮೇಂಟೆನೆನ್ಸ್ ಇಲ್ಲ. ಸಿಬ್ಬಂದಿನೂ ಇರೋಲ್ಲ ಸರಿಯಾಗಿ, ಇದನ್ನು ನೈಟು ಒಬ್ಬರು ಇರ್ತಾರೆ, ಅವ್ರ ಪಡೆ ಅವ್ರು ಇರ್ತಾರೆ. ಅದನ್ನು ಮನೆ ಬಂದ ತಕ್ಷಣ ಇಲ್ಲೆಲ್ಲ ಸ್ವಚ್ಛತೆಯಿಂದ ಕುಡಿದು ಧೂಳು ಇರಬಾರ್ದು, ಸ್ಟೇಡಿಯಂ ಒಳಗೆ ಯಾವುದೇ ಕಾರಣ ಧೂಳು ಇರಬಾರ್ದು. ಆ ಧೂಳಿದೆ, ಆ ಧೂಳಿಂದ ಅರ್ಧ ರೋಗ ಬರ್ತವೆ. 100 meters ಸಿಂಥೆಟಿಕ್ ಟ್ರ್ಯಾಕ್ ಇದು ಮಾಡ್ತಾಯಿದ್ದಾರೆ ಅಂದ್ರೆ ಅದು ಹಾಗೇ ಅಲ್ಲ. ಸರ್, ಇಲ್ಲಿ ಇದು ಬ್ಯಾಸ್ಕೆಟ್ ಕ್ರೀಡಾಂಗಣ ಇದು, ಅನುದಾನ ಇದೆ, ಕಾಮಗಾರಿನೂ ಆಗಿದೆ, ಆದರೆ ಅದು ಫಾಲೋ ಇಲ್ಲ. ಇಲ್ಲಿ ಏನಾಗಿದೆ, ಸುಮ್ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಾಮಗಾರಿ ಹಣ ತಾಳಿದ್ದಾರೆ. ಆ ಸೈಡೇ ನೋಡಿ, ಅದೆಲ್ಲ ಬೆಳೆದಿದೆ ಮೂಳೆ. ಸ್ಕೇಟಿಂಗ್ ಮಾಡಿದ್ದು ಸ್ಕೇಟಿಂಗ್ ಸ್ಕೇಟಿಂಗ್ ಏನು ಇಲ್ವಲ್ಲ ಸರ್, ಇದನ್ನ ಸ್ಕೇಟಿಂಗ್ ಅಲ್ಲಿ ಬಸ್ ಸ್ಟೇಡಿಯಮಿಂದ ಒಬ್ರು ಬರ್ಬೇಕಾಯ್ತಲ್ಲ ತರಬೇತಿ ಕೊಡೋದಕ್ಕೆ ಸ್ಕೇಟಿಂಗ್ ಇಂದ, ಅದು ವ್ಯರ್ಥ ಆಯ್ತಲ್ಲ ಇದನ್ನ. ಇಲ್ಲ, ಅದು ಬೇರೆ ಏನಾದರೂ ನಮ್ಗೆ ಜಾಗ ಮಾಡಿಕೊಟ್ರೆ ಆಡ್ಕೊಂತೀವಿ ನಾವು. ಇಲ್ಲಕ್ಕಿಂತ ಸ್ಕೇಟಿಂಗ್ ಅಂತ ಮಾಡಿದ್ದು ಯಾರು ಅದನ್ನು ಯೂಸ್ ಮಾಡ್ತಾ ಇಲ್ಲ, ಅದನ್ನೇ ವ್ಯರ್ಥ ಆಯ್ತು. ಮತ್ತೆ ಮುಂಭಾಗದಲ್ಲಿ ಅಷ್ಟೇ ಸರ್, ಇಲ್ಲಿ ಅಷ್ಟೇ, ಇಲ್ಲಿ ನೋಡಿ ಇದೆಲ್ಲ ತೆಗ್ದಿಲ್ಲ. ಇದನ್ನು ಇರೋದು ಒಂದೇ ಏಕೈಕ ಒಂದು ಕ್ರೀಡಾಂಗಣ ಇದೆ ಒಂದು. ಅದರಿಂದ ಕೂಡಲೇ ಈ ತಾಲೂಕು ಆಡಳಿತ ನಮ್ಮ ತಹಸೀಲ್ ಮೇಡಮ್ನವರು ಮತ್ತು ಜಿಲ್ಲಾಧಿಕಾರಿಗಳು ಯುವಜನ ಸೇವಾ ಕ್ರೀಡಾಧಿಕಾರಿ ಇಲ್ಲಿ ಬಂದು ಅದೇನೈತೆ ಅಂತ ನೋಡ್ಬಿಟ್ಟು ಇವತ್ತು ಕನಿಷ್ಠ ಒಂದು ಸೌಜನ್ಯಕ್ಕಾದ್ರೂ ವಿವೇಕಾನಂದ ಜಯಂತಿ ಆಚರಿಸ್ತಾ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಎಸ್ ವಿ ಚಲಪತಿ ಅಂತ, ನಾನು ವೃತ್ತಿಯಲ್ಲಿ ಇಂಜಿನಿಯರು. ಈ ಕ್ರೀಡಾಂಗಣ ಹಿಂದೆ ಬಹಳ ಒಂದು ಸೀಮೆ ಜಾಲಿ ಗಿಡದ ಕೂಡಿದ ತುಂಬಿದ ಒಂದು ಸುಂದರವಾದ ಸೀಮೆ ಜಾಲಿ ಕಾಡಾಗಿತ್ತು. ಈ ದಿವಸ ವಿವೇಕಾನಂದ ಕ್ರೀಡಾಂಗಣ ಎಂಬ ನಾಮಕರಣ ಮಾಡಿದ ದಿವಸದಿಂದ ಈ ಒಂದು ಕ್ರೀಡಾಂಗಣಕ್ಕೆ ಒಂದು ಮೆರುಗು ಬಂದಿದೆ. ಇವತ್ತೇನು ವಿವೇಕಾನಂದ ಜಯಂತಿ ಇದೆ, ಸಕಲ ನಮ್ಮ ತಾಲೂಕಿನ ಎಲ್ಲ ಜನತೆಗೆ ಮೊದಲೇ ಶುಭಾಶಯ ಹೇಳ್ತಾ ವಿವೇಕಾನಂದರ ಅವರ ನಾಡು ನುಡಿ ಬಗ್ಗೆ ಏನು ಕಾಳಜಿ ಇತ್ತು ಅದು ಕಿಂಚಿತ್ತು ಧಕ್ಕೆ ಬಾರದಂತೆ ಈ ಕ್ರೀಡಾಂಗಣವನ್ನು ಸರ್ಕಾರದ ಆಗಲಿ ಮತ್ತು ಈ ಆಡಳಿತ ಮಂಡಳಿ ಯಾರು ಇನ್ಚಾರ್ಜ್ ವಹಿಸ್ಕೊಂಡಿದ್ರೆ ಅವರಾಗಲಿ ಇದನ್ನು ವಹಿಸಿಕೊಂಡು ಇದನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಬಹಳ ಇಲ್ಲಿ ಸೌಲಭ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಒಂದು ಹೇಳಿದ್ರಲ್ಲ ಇದುವರೆಗೂ, ಒಂದು ಸ್ವಚ್ಛತೆ ಆಗಲಿ, ಒಂದು ಶೌಚಾಲಯದ ವ್ಯವಸ್ಥೆ ಆಗಲಿ, ಒಂದು ಆಟೋ ಪಾಟೋಟಗಳ ಒಂದು ಫೀಲ್ಡಲ್ಲಿ ಏನು ಸಾಮಗ್ರಿಗಳು ಅಳವಡಿಸ್ಬೇಕು ಅವುಗಳಾಗಲಿ ಕೊರತೆ ಇದೆ. ಆದರೆ ಅವನ್ನೆಲ್ಲ ಸಮತೋಲಿಸ್ಕೊಂಡು ವಿವೇಕಾನಂದರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡ್ಕೊಂಡು ಅವ್ರಿಗೂ ಕೂಡ ಒಂದು ಗೌರವ ತಂದು ಕೊಡೋ ರೀತಿಯಲ್ಲಿ ನಾವು ಬಾಳಬೇಕು ಅಂತ ಹೇಳ್ತಾ ಅವರೇನು ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡಿದ್ರು ಅವಕ್ಕೆ ಕಿಂಚಿತ್ತು ಧಕ್ಕೆ ಬಾರದಂಗೆ ನಾವು ಅವನ್ನ ಸಂರಕ್ಷಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ
ನಾನಾದರೂ ಸಹ ಇವತ್ತು ವಿವೇಕಾನಂದ ಜಯಂತಿ ಶುಭ ಸಂದರ್ಭದಲ್ಲಿ ಈ ಕ್ರೀಡಾಂಗಣವನ್ನು ಆಡಳಿತ ಮಂಡಳವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮನ ನನ್ನ ಮಾತಿನ ಮೂಲಕ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿವೇಕಾನಂದ ಕ್ರೀಡಾಂಗಣದಲ್ಲೇ ಅದ್ಧೂರಿಯಾಗಿ ಜಯಂತಿಯನ್ನು ಆಚರಿಸುವಂಥ ಕಾರ್ಯಕ್ರಮವನ್ನು ನೀವು ಇವತ್ತಿನ ದಿನ ಅದನ್ನು ರೂಪಿಸ್ಕೊಳ್ಳಿ. ವಿವೇಕಾನಂದ ಕ್ರೀಡಾಂಗಣದಲ್ಲಿ ವಿವೇಕಾನಂದರ ಜಯಂತಿ ಅಂದರೆ ಎಲ್ಲರೂ ಮನಮಾತಾಗಿರಬೇಕು. ವರ್ಷ ತುಂಬುತ್ತಿದ್ದಂಗೆ ಇವತ್ತು ವಿವೇಕಾನಂದ ಜಯಂತಿ, ನಾವು ಅಲ್ಲಿಗೆ ಹೋಗಬೇಕು ಅನ್ನೋ ಒಂದು ಮನೋಭಾವನೆ ಬರಬೇಕು. ಆ ರೀತಿ ಈ ಕ್ರೀಡಾಂಗಣವನ್ನು ಸಂರಕ್ಷಿಸೋ ಭಾರ ಈ ಆಡಳಿತ ಮಂಡಳಿಗೆ ಜಾಗೃತರಾಗಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜನಪ್ರತಿನಿಧಿಗಳಿಗಾಗಲಿ, ಇಲ್ಲಿನ ತರಬೇತುದಾರರಿಗಾಗಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ನಮ್ಮದೊಂದು ವಿನಂತಿ ಏನಂದರೆ, ಇಲ್ಲಿ ವರ್ಷಕ್ಕೆ 3-4 ಕ್ರೀಡಾಕೂಟ ನಡೆಯುತ್ತೆ. ಹೋಬಳಿ ಮಟ್ಟದ ಕ್ರೀಡಾಕೂಟ ನಡೆಯುತ್ತೆ, ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆಯುತ್ತೆ, ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಯುತ್ತೆ. ಆದರೂ ಈ ಹೊರಗಡೆಯಿಂದ ಬಂದಂಥ ವಿದ್ಯಾರ್ಥಿನಿಯವ್ರಿಗೆ ಎಲ್ಲಿಂದ ಎಲ್ಲಿ ಹುಡುಕಿರಿ, ಇಲ್ಲೊಂದು ಟಾಯ್ಲೆಟ್ ಇಲ್ಲ. ಕ್ರೀಡಾಪಟುಗಳು ಎಲ್ಲಿಗೆ ಹೋಗ್ಬೇಕು? ಹೋದ ಸರಿನೇ ಎಲೆಕ್ಷನ್ ಟೈಮಲ್ಲಿ ಜನಪ್ರತಿನಿಧಿಗಳಿಗೆ ಇದನ್ನು ಗಮನ ಹರಿಸಿದ್ವಿ. ಆಯಿತು, ಈ ಸರಿ ನಾವು ಇದು ಮರ್ತಿದಂಗೆ ಫಸ್ಟ್ ಅದನ್ನೇ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದರು. ಇವತ್ತು ಅವರು ಗಮನ ಹರಿಸ್ಬೇಕು, ಅವ್ರ ಮನೆಯಲ್ಲೂ ಹೆಣ್ಮಕ್ಳಿರ್ತವೆ. ಬಂದಂಥ ವಿದ್ಯಾರ್ಥಿನಿಯರಿಗೆ ಅಟ್ಲೀಸ್ಟ್ ಒಂದು 5 ಟಾಯ್ಲೆಟ್ ಕಟ್ಟಿಸ್ಕೊಟ್ಬಿಟ್ಟು ಅವ್ರು ಹೊರಗಡೆ ಹೋಗ್ದಿದ್ದಂಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಅವರಲ್ಲಿ. ಅಂಕಿತ, ಏನು ಓದ್ತಾ ಇದೀಯಾ? 3rd. ಯಾವ ಸ್ಕೂಲು? ವಾಸವಿ. ವಾಸವಿ. ನಿನಗೆ ಯಾವ ಆಟ ಇಷ್ಟ? ಹಾಕಿ. ಹಾಕಿನಾ? ಹಾಕಿ ಆಟಾಡಕ್ಕೆ ಇದೆಯಾ ಅಲ್ಲಿ ವ್ಯವಸ್ಥೆ? ಮಾಡ್ಕೊಡ್ಬೇಕು. ಪ್ರೀತಮ್ ಅಂತ. ಏನು ಓದ್ತಾ ಇದೀಯಾ? 8th ತರಗತಿ. ಯಾವ ಸ್ಕೂಲ್? ಪ್ರೆಸಿಡೆನ್ಸಿ. ನಿನ್ಗೆ ಯಾವ ಆಟ ಇಷ್ಟ? ನನಗೆ ವಾಲಿಬಾಲ್ ಇಷ್ಟ. ಇಲ್ಲಿ ಆಡ್ಬೋದಾ? ಇಲ್ಲ, ಇಲ್ಲಿ ಏನು ಇಲ್ಲ, ಆಟಾಡಕ್ಕೆ ವ್ಯವಸ್ಥೆ ಇಲ್ಲ. ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಯೋಜಿತ್. ಏನು ಓದ್ತಾ ಇದೀಯಾ? 8th. ಯಾವ ಸ್ಕೂಲ್? ಪ್ರೆಸಿಡೆನ್ಸಿ. ನಿನ್ಗೆ ಯಾವ ಆಟ ಇಷ್ಟ? ನಮಗೆ ಕ್ರಿಕೆಟ್. ಕ್ರಿಕೆಟ್. ಇಲ್ಲಿ ಕ್ರಿಕೆಟ್ ಆಡೋಕ್ಕೆಲ್ಲ ಸೌಲಭ್ಯ ಇದಾ? ಇಲ್ಲ. ಐತೆ, ಅದು ಆಡಕ್ಕೆ ಬಿಡಲ್ಲ. ಇಲ್ಲ, ನಾವೇ ಆಡ್ತೀವಿ. ಸರ್, ಯತೀಶ್ ಅಂತ ನಾನು. ವಾಸವಿ ಶೂರಲ್ಲಿ ಪಿ ಇ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮಗೆ ಇಲ್ಲಿ ಬಹಳಷ್ಟು ಕೊರತೆಗಳು ಕಾಣ್ತಿರೋದಂಥ ಕ್ರೀಡಾಂಗಣಗಳು. ವಿವೇಕಾನಂದ ಅವ್ರು ಹೇಳ್ದಂಗೆ ನಮ್ಮ ದೇಶಕ್ಕೆ ದೇವಾಲಯಗಳಲ್ಲಿ ಯಾವುದೇ ಆಗಲಿ ಅದಕ್ಕಿಂತ ಹೆಚ್ಚಾಗಿ ಕ್ರೀಡಾಂಗಣಗಳ ವ್ಯವಸ್ಥೆ ಮಾಡಿದ್ರೆ ನಮ್ಮ ಯುವಶಕ್ತಿ ಏನಿದೆ ಕ್ರೀಡೆಗಳಲ್ಲಿ ತೊಡಗಿ ನಮ್ಮ ಯುವಜನತೆ ಪೂರ್ತಿ ಸಂಪೂರ್ಣವಾಗಿ ಒಂದು ಸದೃಢವಾಗಿ ಇದ್ದು ನಮ್ಮ ದೇಶವನ್ನು ಕಟ್ತಕ್ಕಂಥ ಶಕ್ತಿ ಬರ್ತಕ್ಕಂಥ ಮಾತನ್ನು ಈ ಟೈಮಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಯೂತ್ಸ್ಗೆ ಆಗಲಿ ಮತ್ತು ಹಿರಿಯ ನಾಗರಿಕರಿಗೆ ಆಗಲಿ ಅತ್ಯುತ್ತಮವಾದಂಥ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿದ್ರೆ ನಮಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಹೇಳ್ತೀವಿ ಸರ್. ಸಿರಾ ತಾಲೂಕು ಕ್ರೀಡಾರಂಗದಲ್ಲಿ ಕೇಶವ, ಇಲ್ಲಿ ಜಿಲ್ಲಾಧಿಕಾರಿಗಳಾಗಲಿ ಯಾರೇ ಆಗಲಿ ಒಂದು ಇದು ಮಾನ್ಯತೆ ಇಲ್ಲ. ಅಧಿಕಾರಿಗಳು ಯಾರು ಬಂದು ಹೋಗ್ತಾ ಇಲ್ಲ. ಕ್ರೀಡಾ ನಿಗಧಿಕಾರಿ ಸುಮ್ಮಕ್ಕೆ ಬಿದ್ದೋಗ್ಬಿಟ್ಟಿದೆ. ಸ್ಪೋರ್ಟ್ಸ್ ಅಂತಾರೆ, ಯಾತದೂ ಇಲ್ಲ. ಇಲ್ಲಿ ಜಿಮ್ ಪಂಪ್ ಎಲ್ಲ ಹಾಳಾಗೋಗಿದೆ, ಬಂದು ನೋಡಿ. ನನ್ನ ಹೆಸರು ಪೃಥ್ವಿರಾಜ್ ಗೌಡ ಅಂತ. 8th ತರಗತಿಯಲ್ಲಿ ಪ್ರೆಸಿಡೆನ್ಸಿಯಲ್ಲಿ. ಯಾವ ಆಟ ಇಷ್ಟ? ನನಗೆ ಕ್ರಿಕೆಟ್ ಇಷ್ಟ. ಇಲ್ಲೆಲ್ಲ ಆಟ ಆಡೋಕ್ಕೆಲ್ಲ ಸೌಲಭ್ಯ ಇದೆಯಾ? ಹಾಂ ಇದೆ, ಆದರೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಎಲ್ರಿಗೂ ನನ್ನ ಹೆಸರು ಮಂಜುನಾಗ ಅಂತ. ನಾವು ಇಲ್ಲಿ ವೈಸಿಯ ತಂಡದಿಂದ ಒಂದು ಸುಧಾಮೂರ್ತಿ ಕಪ್ ಅಂತ ಹೇಳ್ಬಿಟ್ಟು ಒಂದು ಟೂರ್ನಿಮೆಂಟ್ ನಡೆಸ್ತಾ ಇದ್ದೀವಿ. ನಮ್ಮ ವೈಸಿಯ ತಂಡದಿಂದ 35,000 ಹಣವನ್ನು ಆರ್ಮಿ ವೆಲ್ಫೇರ್ ಫಂಡ್ಗೆ ಡೊನೇಟ್ ಮಾಡಿದ್ದೀವಿ. ಮತ್ತು ಈ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಒಂದು ಭಾಳ ವರ್ಷಗಳಿಂದ ಈ ಟಾಯ್ಲೆಟ್ ಇಲ್ಲದೆ ಇರೋದೊಂದು ದೊಡ್ಡ ಸಮಸ್ಯೆ. MLA ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ, ಅಧ್ಯಕ್ಷರಿಗೂ ಸಮೇತ ಅಧ್ಯಕ್ಷರಿಗೆ ಸಮೇತ ಅರ್ಜಿ ಕೊಟ್ಟಿದ್ದೀವಿ, MP ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ, ಎಲ್ರಿಗೂ ಅರ್ಜಿ ಕೊಟ್ಟಿದ್ದೀವಿ. ಯಾರೂ ಈ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ. ದಯವಿಟ್ಟು MLA, MP, ಚೀಫ್ ಆಫೀಸರು ಎಲ್ಲ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಲ್ಲಿ ಫ್ಲ್ಯಾಗ್ ಹಾಸ್ಟಿಂಗಿಗೆ ಅಂತ ಬರ್ತೀರಾ, ನಿಮಗೆ ಅವಮಾನ ಅನಿಸ್ಬೇಕು. ಒಂದು ಮಕ್ಕಳುಗಳಿಗೆ ಒಂದು ಟಾಯ್ಲೆಟ್ ರೂಮ್ ಇಲ್ಲ. ನೀವು ಯಾವ ಇದರಿಂದ ಬಂದು ಫ್ಲ್ಯಾಗ್ ಹಾಸ್ಟ್ ಮಾಡ್ತಿರೋ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಇಲ್ಲಿ ಡೈಲಿ ಎಲ್ಲ ಆರ್ಮಿಗೆ ಹೋಗೋವಂಥ ವ್ಯಕ್ತಿಗಳು, ಇದು ಸ್ಟೂಡೆಂಟ್ಸ್ಗಳು, ಪೊಲೀಸ್ ಆಸೆ ಆಗಬೇಕು ಅಂತ ಇರೋ ಸ್ಟೂಡೆಂಟ್ಸ್ಗಳು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರಿಗೆ ಯಾರಿಗೂ ಒಂದು ತರಬೇತಿ ಕೊಡೋದಕ್ಕೆ ಯಾವೊಬ್ಬ ಅಧಿಕಾರಿಗಳಿಲ್ಲ. ದಯವಿಟ್ಟು ಈ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಈ ಸ್ಟ್ರೀಟ್ ಟಿವಿ ಮೂಲಕ ಕೇಳ್ಕೊತೀನಿ. ಸುರೇಶ್ ಅಂತ ಹೇಳಿ.
ನಾನಿಲ್ಲಿ ಡೈಲಿ ವಾಕ್ ಮಾಡೋಕ್ಕೆ ಬರ್ತಾ ಇದ್ದೀನಿ. ಈ ಕ್ರೀಡಾಂಗಣದಲ್ಲಿ ಶೌಚಾಲಯದ ವ್ಯವಸ್ಥೆ ಮತ್ತು ಇನ್ನು ಮೂಲಭೂತ ಸೌಕರ್ಯಗಳು ಕೊರತೆ ಇದೆ. ಆದ್ದರಿಂದ ಈ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟ ಕ್ರೀಡಾಧಿಕಾರಿಗಳು ಸಹ ಇಲ್ಲ, ನಿಯುಕ್ತಿ ಇಲ್ಲ ಅನಿಸುತ್ತೆ. ಆದ್ದರಿಂದ ಈ ಕ್ರೀಡಾಧಿಕಾರಿಗಳನ್ನ ನಿಯುಕ್ತಿ ಮಾಡಿ ಈ ಕ್ರೀಡಾಂಗಣಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ನಾವು ಇಲ್ಲಿ ಸುಮಾರು ಒಂದು 15 ವರ್ಷದಲ್ಲಿ ಫೀಲ್ಡಲ್ಲಿ ವಾಕ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ದಿನೇ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ, ಆದರೆ ಜನಗಳಿಗೆ ಸಾಕಷ್ಟು ಆಗಿಲ್ಲ. ಇಲ್ಲೇವರೆಗೂ ಜನಗಳು ಯೂಜ್ ಎಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಜನ ಹೋಗಿ ಬರೋದ್ರಿಂದ ಯೂರಿನ್ ಪಾಸ್ ಮಾಡೋಕ್ಕೆ ಜಾಗ ಇಲ್ಲ. ಎಲ್ಲ ಓಪನ್ನು ಇದೆ, ಆಮೇಲೆ ಬಾತ್ರೂಮು ಲ್ಯಾಟ್ರಿನ್ ರೂಮ್ ಏನೂ ಇಲ್ಲ. ಅದು ಮಾಡೋದು ಒಳ್ಳೇದು ಇದಕ್ಕೆ, ಯಾಕಂದರೆ ಮಸ್ಟ್ ಆ್ಯಂಡ್ ಶೂಟ್ ಮೂಲಭೂತ ಸೌಲಭ್ಯ ಅಂದರೆ ಅವೆರಡು ಇದ್ದೇ ಇರಬೇಕು. ಕುಡಿಯ ಇಲ್ಲಿ ಆಟ ಆಡೋಕ್ಕೆ ಬರ್ತಾರಲ್ಲ ಹುಡುಗರಿಗೆ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ. ಆದರೆ ಇಲ್ಲೆಲ್ಲೂ ಒಂದು ಟ್ಯಾಂಕ್ ಇಲ್ಲ, ಒಂದು ನಲ್ಲಿ ಇಲ್ಲ, ಏನೇನಿಲ್ಲ. ಅದನ್ನು ಸ್ವಲ್ಪ ಒಂದು ಇದು ಮಾಡೋದು, ಆದಷ್ಟು ಫಿಲ್ಟ್ರದ್ದು ಇರುತ್ತಲ್ಲ ಆ ಫಿಲ್ಟ್ರ್ ಟ್ಯಾಂಕನ್ನು ಈ ಕಡೆಗೆ ಅಳವಡಿಸಿದರೆ ಮಕ್ಕಳಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಜನರಲ್ಲಾಗಿ ಈ ಕಡೆ ಬಂದು ಹೋಗೋರಿಗೆ ಸಾಯಂಕಾಲ ಬೆಳಗ್ಗೆ ಹಿರಿಯ ನಾಗರಿಕರು ವಾಕ್ ಮಾಡ್ತಾರೆ, ಆಮೇಲೆ ಮಕ್ಕಳು ಎಲ್ಲ ಆಟ ಆಡ್ತಾರೆ, ಮತ್ತು ಬೇರೆ ಬೇರೆಲ್ಲ ಬಂದಿಲ್ಲಿ ರೆಸ್ಟ್ ತೊಗೋತಾರೆ. ಸುಮ್ಮನೆ ಒಂಥರ ಚೆನ್ನಾಗಿದೆ, ಸೋಲಾರ್ ಲ್ಯಾಂಪ್ ಹಾಕಿರೋದ್ರಿಂದ ಒಂದು ಒಳ್ಳೆ ಯೂಸ್ ಆಗಿದೆ. ಸಾಯಂಕಾಲ 6:30 ಹಿಡಿದು 7:30-8 ಗಂಟೆ ತನಕ ಇಲ್ಲಿ ಜನ ಬಂದು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋದಕ್ಕೆ ಒಳ್ಳೆ ಇದಿದೆ. ಮಧ್ಯಾಹ್ನ ಎಲ್ಲ ಹುಡುಗರಿಗೆ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಅದರಿಂದ ಮೂಲಭೂತ ಸೌಕರ್ಯ ಅಂತಂದರೆ ಮೊದಲು ಬಾತ್ರೂಮು ಲ್ಯಾಟ್ರಿನ್ ರೂಮು ಯೂರಿನ್ ಪಾಸ್ ಮಾಡಲಿಕ್ಕೆ ಒಂದು ಪ್ರಾವಿಷನ್ ಕುಡಿಯೋ ನೀರು ಯೋಜನೆ ಮಾಡಿಕೊಟ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಆದಷ್ಟು ಇಲ್ಲಿ ಸುತ್ತಮುತ್ತಲ ಇರೋ ಗಿಡಗಳಿಗೂ ಯಾರಿಗೂ ತೊಂದರೆ ಮಾಡ್ದಂಗೆ ನೀರು ಸ್ವಲ್ಪ ಉಣಿಸೋದು ಒಳ್ಳೆಯದು. ಯಾಕಂದರೆ ಪ್ಲ್ಯಾಂಟೇಷನ್ ಆದರೆ ನಮಗೆ ವಾಕ್ ಮಾಡೋರಿಗವ್ರಿಗೆಲ್ಲ ಆಮ್ಲಜನಕ ಗಾಳಿ ಬೆಳಕು ಸಿಗುತ್ತೆ. ಆ ಒಂದು ಇದರಿಂದ ತುಂಬ ಅನುಕೂಲ ಮಾಡ್ದಂಗೆ ಆಗುತ್ತೆ. ನಿಮ್ಮ ಇದರಿಂದ ಮಾಧ್ಯಮದಿಂದ ಇದೆಲ್ಲ ಎನ್ಲೈಟ್ ಮಾಡಿದರೆ ಒಂದು ತುಂಬ ಅನುಕೂಲ ಆಗ್ಬೋದು ಅಂತ ನಾನು ಅನಿಸಿಕೆ. ಗೋವಿಂದಪ್ಪರು ಹೇಳ್ದಂಗೆ ಅನುಕೂಲಗಳು ಸ್ವಲ್ಪ ಕಮ್ಮಿ ನೀರಿಂದು, ಆಮೇಲೆ ಕ್ರೀಡೆ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಸ್ವಲ್ಪ ಎಕ್ವಿಪ್ಮೆಂಟ್ಸ್ಗಳೆಲ್ಲ ಕೊಡಬೇಕು. ಆಮೇಲಿಂದ ಇನ್ನೊಂದು ಏನಪ್ಪ ಅಂದರೆ ವಿಚಾರ, ಇಲ್ಲಿ ಎಲ್ಲರೂ ವಾಕಿಗೆ ಬರ್ತಾರೆ, ಆರೋಗ್ಯ ದೃಷ್ಟಿ ಎಲ್ಲರಿಗೂ ಬೇಕು. ಈಗ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ, ಎಲ್ಲರೂ ಅದಕ್ಕೆ ದೊಡ್ಡವರಾಗಲಿ ಹುಡುಗರಾಗಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ಎಲ್ಲ ಹುಡುಗರು ಆಟ ಆಡೋದು, ಮತ್ತು ಸಂಜೆ ನಾವು ಬೆಳಗ್ಗೆಯಿಂದ ಡೈಲಿ ಇಲ್ಲಿ ವಾಕಿಂಗ್ ಬರ್ತೀವಿ. ಇಲ್ಲಿ ಏನಪ್ಪ ಅಂದರೆ ಮೈನ್ ಮುಖ್ಯವಾಗಿ ಸಂಜೆ ಹೊತ್ತು ಸ್ವಲ್ಪ ಇಲ್ಲಿ ಅವಾಯ್ಡ್ ಮಾಡ್ಬೇಕು. ಇಲ್ಲಿ ಇವರು ಜಾಸ್ತಿ, ಯಾರು ಈ ಎಣ್ಣೆ ಹೊಡೆಯೋರು ಈ ಕುಡುಕರದು ಸ್ವಲ್ಪ ಅವಳಿ ಜಾಸ್ತಿ, ಅವ್ರನ್ನೆಲ್ಲ ಆದಷ್ಟು ಬೇಗ ಇಲ್ಲಿ ಅವಾಯ್ಡ್ ಮಾಡಿ ಸ್ವಲ್ಪ ಇಲ್ಲೆಲ್ಲ ಗಲೀಜು ಮಾಡೋಗ್ತಾರೆ. ಪೇಪರ್ಸ್ ಹಾಕೋದು, ಬಾಟ್ಲುಗಳು ಹಾಕೋದು ಎಲ್ಲ ಮಾಡೋಗ್ತಾರೆ. ಅದು ನಾವು ಅಲ್ಲೊಂದು ಸರಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಗಮನಕ್ಕೆ ತಂದಿದ್ವಿ. ಅವರು ಪಾಪ ಸಾಕಷ್ಟು ಹೇಳಿದರೆ ಬಂದು ನೋಡಿದ ತಕ್ಷಣ ಅವ್ರು ಓಡೋಗೋದು ಬಿಟ್ಟು ಇವೆಲ್ಲ ಮಾಡ್ತಾರೆ. ಅದು ಜನಗಳನ್ನು ಅರ್ಥ ಮಾಡ್ಕೋಬೇಕು, ಎಲ್ಲ ಇಲ್ಲಿ ಆಟ ಆಡೋ ಜಾಗ, ವಾಕ್ ಮಾಡೋ ಜಾಗ, ನಾವು ಯಾಕೆ ಅಲ್ಲಿ ಹೋಗಿ ಇದನ್ನೆಲ್ಲ ತೊಂದರೆ ಮಾಡಬೇಕು. ನಾವೆಲ್ಲನೂ ಬೇರೆ ಕಡೆ ರೂಮ್ಗಳಿದ್ದಾವೆ, ಎಲ್ಲ ತೊಗೊಂಡು ಆರಾಮಾಗಿ ಯಾರಿಗೂ ಕಂಡಿ ಕಂದ ಕುಟ್ಕೊಡ್ಲಿ ಅವರು, ಅವ್ರದ್ದೇನೋ ಅಭ್ಯಾಸ ಐತೆ ಅವ್ರು ಮಾಡ್ಕೊಂಡ್ಲಿ, ಬೇಡನಲ್ಲ. ಬಟ್ ಇಲ್ಲಿ ಬಂದು ಫೀಲ್ಡಲ್ಲಿ ಅಭ್ಯಾಸಗಳು ಮಾಡೋದು, ಪೇಪರ್ಗಳೆಲ್ಲ ಎಸೆಯೋದು, ಬಾಟ್ಲುಗಳೆಲ್ಲ ಎಸೆಯೋದು, ಇದು ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ನಾವು ಅವ್ರ ಬಗ್ಗೆ ಗಮನ ಬೈಕೊತೀವಿ, ಯಾರಪ್ಪ ಹಿಂಗೆಲ್ಲ ಬಂದು ಮಾಡೋಗಿದ್ರೆ ಅಂತ, ಅದೆಲ್ಲ ತಪ್ಪಿಸ್ಬೇಕು ಇಲ್ಲಿ ಸ್ವಲ್ಪ ಇದನ್ನು. ಆಮೇಲೆ ಇನ್ನೂ ಹೆಚ್ಚಿನದಾಗಿ ನಮಗೆ ಜಿಮ್ಗೆ ಬೇಕಾದಂಥ ಜಿಮ್ಗಳಲ್ಲಿ ಏನೂ ಸಾಮಾನುಗಳು ಸರಿ ಇಲ್ಲ. ಸರಿ ಇದ್ರೂ ಒಂದಕ್ಕೊಂದು ಎಲ್ಲ ಎಲ್ಲ ಕೆಟ್ಟೋಗಿದ್ದಾವೆ, ಅವನ್ನ ಬಂದು ರಿಪೇರಿ ಮಾಡಿಕೊಡ್ಬೇಕು. ಇದನ್ನು ಸ್ವಲ್ಪ ಗಮನಕ್ಕೆ ತಂದು ಇಲ್ಲಿ ಅಧಿಕಾರಿ ಯಾರು, ಅವ್ರು ಬರೋದಿಲ್ಲ, ಅವ್ರ ಮಗನೇ ನೋಡಿಲ್ಲ ಅಧಿಕಾರಿ ಯಾರು ಅಂತೇಳಿ, ಮೊದಲನೇದಾಗಿ ಆ ಅಪ್ಪ ನಮ್ಮ ಮಗನ ನೋಡಿಲ್ಲ, ಏನು ಅನುಕೂಲಗಳು ಇಲ್ಲ ಇಲ್ಲಿ. ಅದರಿಂದ ಇಷ್ಟು ಬಗ್ಗೆ ಹೇಳ್ತೀವಿ ಸರ್, ಇನ್ನೂ ಹೆಚ್ಚಿನದಾಗಿ ಸ್ವಲ್ಪ ಅನುಕೂಲ ಮಾಡಿದ್ರೆ ಒಳ್ಳೆಯದು ವಾಕ್ ಮಾಡೋರಿಗೆ ಎಲ್ಲರಿಗೂ. ಇವಾಗ ಭಾಳ ಆರೋಗ್ಯ ಇಂಪಾರ್ಟೆಂಟು, ಯಾಕೆಂದರೆ ಆರೋಗ್ಯನೇ ಭಾಗ್ಯ ಅಂತ ಒಂದು ಇದೆಯಲ್ಲ, ಅದರಿಂದ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಸರ್. ಈ ಕ್ರೀಡಾಂಗಣದಲ್ಲಿ ಬರ್ತ್ಡೇ ಬಸವರಾಜು ಅಂತ ನಾವು ಈ ಕ್ರೀಡಾಂಗಣದಲ್ಲಿ ಬರ್ತ್ಡೇ ಜಾಸ್ತಿ ಮಾಡ್ಕೊಳ್ಳೋದು ಜಾಸ್ತಿ ಆಗಿದೆ. 8 ಗಂಟೆ ಮೇಲೆ ಗೇಟ್ ಹಾಕಿದರೆ ಒಳ್ಳೆಯದು. ಎಲ್ಲ ಗಾಡಿಗಳಲ್ಲಿ ಬಂದುಬಿಟ್ಟು ಎಲ್ಲ ವಾಕ್ ಮಾಡ್ತಿರ್ತಾರೆ, ಫಾಸ್ಟಾಗಿ ಬರ್ತಾರೆ, ಜೋರಾಗಿ ಎಲ್ಲ ಪಾರ್ಟಿಗಳು ಮಾಡ್ಕೊಂಡು. ಶಿರಾ ತಾಲೂಕು ಲಕ್ಕನಹಳ್ಳಿಯ ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ನಡೆದ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳು. ಯಾಂತ್ರಿಕ ಪ್ರಪಂಚದಲ್ಲಿ ತಂದೆ ಮತ್ತು ತಾಯಿ ದೇಶವನ್ನು ಗೌರವಿಸುವಂತಹ ಭಾವನೆಗಳು ಯುವ ಪೀಳಿಗೆಯಲ್ಲಿ ಮರೆಯಾಗುತ್ತಿದೆ. ಹಿರಿಯರನ್ನು ಗೌರವಿಸುವಂತಹ ದೇಶವನ್ನು ಪ್ರೀತಿಸುವಂತಹ ಸಂಸ್ಕಾರ ಇಂದಿನ ಯುವಕರಿಗೆ ಅವಶ್ಯಕತೆ ಇದ್ದು, ಶಿಕ್ಷಣ ಸಂಸ್ಥೆಗಳು ಅಂತಹ ಸಂಸ್ಕಾರ ಕಲಿಸುವತ್ತ ಹೆಚ್ಚು ಆಸಕ್ತಿ ವಹಿಸಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ನಾಡನ್ನು ಕಟ್ಟುವಂತಹ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುವ ಅವಶ್ಯಕತೆ ಇದೆ ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ತಿಳಿಸಿದರು. ಶಿರಾ ತಾಲೂಕಿನ ಲಕ್ಕನಹಳ್ಳಿ ಅರುಣೋದಯ ವಿದ್ಯಾಸಂಸ್ಥೆಯಲ್ಲಿ ನಡೆದ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು.
ಶಾಸಕ ಬಿ ಸತ್ಯನಾರಾಯಣ್, ಮಾಜಿ ಸಂಸದ ಸಿಪಿ ಮೂಡಲಗಿರಿಯಪ್ಪ, ಜಿಲ್ಲಾ ಪಂಚಾಯತ್ ಸದಸ್ಯ ರಾಮಕೃಷ್ಣ, ಅರುಣೋದಯ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಕೆ ಮಂಜುನಾಥ್, ತಾಲೂಕ್ ಪಂಚಾಯತಿ ಸದಸ್ಯರಾದ ಕಲ್ಪನಾ, ಮುಖಂಡರಾದ ಮುಕುಂದಗೌಡ, ಪ್ರಾಂಶುಪಾಲರಾದ ಮುನಿರಾಜು, ರಾಜಣ್ಣ, ಮುಖ್ಯ ಶಿಕ್ಷಕ ನಾಗೇಶ್, ಶಿಕ್ಷಕಿ ಅಂಬಿಕಾ, ಗ್ರಾಮ ಪಂಚಾಯತಿ ಸದಸ್ಯರಾದ ರಂಗನಾಥ್, ಪಿಎಸ್ಐ ನಿರ್ಮಲ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು. ಶಾಲಾ ಮಕ್ಕಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಉತ್ಸವ ಆಕರ್ಷಣೀಯವಾಗಿತ್ತು. ಎಲ್ಲ ನಾವು ನೋಡ್ತಾ ಇದ್ದೀವಿ, ಯಾಂತ್ರಿಕ ಪ್ರಪಂಚ, ಅವರಿಗೆ ಭಾವನೆಗಳಿಲ್ಲ. ತಂದೆ ತಾಯಿಗಳನ್ನ ಪ್ರೀತಿಸ್ತಾ ಇಲ್ಲ, ಹುಟ್ಟಿದಂತ ನೆಲವನ್ನು ಪ್ರೀತಿಸ್ತಾ ಇಲ್ಲ, ದೇಶವನ್ನು ಗೌರವಿಸ್ತಾ ಇಲ್ಲ. ಅವರು ಮನಿ ಮೇಕಿಂಗ್ ಮಿಷನ್ಸ್ ಆಗಿದ್ದಾರೆ. ಇದೆಲ್ಲಕ್ಕೂ ಕಾರಣ ಅವರಲ್ಲಿ ಭಾವನೆಗಳ ಕೊರತೆ, ಪ್ರೀತಿಯ ಕೊರತೆ. ನೆಲದ ಬಗ್ಗೆ, ದೇಶದ ಬಗ್ಗೆ ಅಭಿಮಾನದ ಕೊರತೆ, ಸ್ವಾಭಿಮಾನದ ಕೊರತೆ, ಇದೆಲ್ಲವೂ ಆಗಿರುವುದರಿಂದ ದೇಶ ನನ್ನದು, ನಾನು ಅದಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ಬದ್ಧತೆಯನ್ನು ನಮ್ಮ ಯುವ ಪೀಳಿಗೆಯಲ್ಲಿ ನಾವು ತುಂಬ ಕಡಿಮೆ ನೋಡುತ್ತಾರೆ. ಅದನ್ನು ಶಿಕ್ಷಣ ಸಂಸ್ಥೆಗಳು ಬೆಳೆಸಬೇಕು. ರಾಜ್ಯದ ಗಡಿ ಪ್ರದೇಶದಲ್ಲಿ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿ ಇಂಗ್ಲೀಷ್ ಶಾಲೆಗೆ ಪರಿವರ್ತನೆಗೊಳಿಸಿಕೊಂಡು ಬಹುಶಃ ಒಂದು ತಾಲೂಕಿನಲ್ಲಿ 15ನೇ ಸ್ಥಾನವನ್ನ ಗಳಿಸಿಕೊಂಡು ಬಹಳ ಉತ್ತಮವಾಗಿ ನಡೆಸಿಕೊಂಡು ಬರ್ತಾರೆ. ಬಹುಶಃ ನಾನು ಇದರ ಮೊದಲ ವರ್ಷದಿಂದ ಈ ಶಾಲೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ. ಪ್ರತಿ ವರ್ಷವೂ ಸಹ ಈ ಶಾಲಾ ಕಾರ್ಯಕ್ರಮಗಳಲ್ಲಿ ಅನುಕೂಲ ಆಗ್ತದೆ. ಅದಕ್ಕೆ ಕಾರಣ ನಮ್ಮ ಸ್ನೇಹಿತರಾದ ಮಂಜುನಾಥ. ಈ ಗಡಿ ಭಾಗದಲ್ಲಿ ವಿದ್ಯೆಯನ್ನು ಕಲಿಸೋದು ಅಷ್ಟು ಸುಲಭ ಅಲ್ಲ. ಭಾಳ ಕಷ್ಟಕರವಾದ ಮತ್ತು ಕ್ಲಿಷ್ಟವಾದ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಶಾಲೆ ತಂದು ಮಕ್ಕಳನ್ನು ಜೋಡಿಸಿಕೊಂಡು ಪೋಷಕರ ಮನವೊಲಿಸಿ ಉಪಾಧ್ಯಾಯರನ್ನು ಕರ್ಕೊಂಡು ಬಂದು ಪಾಠ ಮಾಡಿಸಿ ಅವರಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ, ಜ್ಞಾನವನ್ನು ಕೊಡ್ತಕ್ಕಂಥ ಭಾಳ ಉತ್ಕೃಷ್ಟವಾದ, ಭಾಳ ಒಂದು ಸುಸಂಸ್ಕೃತವಾದ ಮಾರ್ಗವನ್ನು ಇಟ್ಕೊಂಡಿದ್ದಾರೆ. ಇವತ್ತು ಈ ಭಾಗದ ಅನೇಕ ಮಕ್ಕಳು, ಅದರಲ್ಲೂ ಒಳ್ಳೆಯ ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳು ವಿದ್ಯೆಯನ್ನು ಕಲೀಲಿಕ್ಕೆ, ಅಕ್ಷರವನ್ನು ಕಲೀಲಿಕ್ಕೆ ಮತ್ತು ಉತ್ತಮ ವ್ಯಾಸಂಗಕ್ಕೆ, ಉನ್ನತ ವ್ಯಾಸಂಗಕ್ಕೆ ಹೋಗಲಿಕ್ಕೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಎಲ್ಲ ಅಧಿಕಾರಿಗಳು, ನೌಕರರು, ಕೆಲಸಗಾರರು, ಮೇಸ್ತ್ರಿಗಳು ಮತ್ತು ಸಂಸ್ಥೆ ಎಲ್ಲರೂ ಸೇರಿ ಒಟ್ಟಾರೆ ಒಂದು ಉತ್ತಮವಾದ ಕೆಲಸವನ್ನು ಮಾಡಿ ಇವತ್ತು ಇಷ್ಟೊಂದು ಜನ, ಸುಮಾರು 1,000 ಹತ್ತಿರ 1,000 ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲ ಅನ್ಕೊಳ್ಬೇಕಾಗಿದೆ. ನಾವು ಯಾರಿಗೆ ಏನು ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವರಿಗೆ ಸ್ಥಿರವಾದ ಆಸ್ತಿ ವಿದ್ಯೆ. ಜ್ಞಾನಕ್ಕೆ ಸದೃಶವಾದದಕ್ಕಿಂತ ಬೇರೆ ವಸ್ತು ಯಾವುದೂ ಸಹ ಇಲ್ಲ. ಅದಕ್ಕೇ ಆ ಜ್ಞಾನವನ್ನು ಕೊಡ್ತಕ್ಕಂಥ ದಿವ್ಯ ದೇಗುಲ ಇದು. ಈ ದೇವಸ್ಥಾನದಲ್ಲಿ ಉತ್ತಮವಾದ ನಡವಳಿಕೆ, ಉತ್ತಮವಾಗಿ ಕಲಿಯುವಿಕೆ ಮತ್ತು ಎಲ್ಲ ಒಂದು ರೀತಿಯಲ್ಲಿ ನಡವಳಿಕೆಗಳನ್ನು ತಿದ್ದುಕೊಂಡು ಸಹಜ ಮನುಷ್ಯನಾಗಿ ಬದುಕೋದಕ್ಕೆ ಮಾರ್ಗದರ್ಶನ ಆಗ್ತದೆ. ಬೆಳೆಸ್ತಕ್ಕಂಥ ಜವಾಬ್ದಾರಿ ಸಂಸ್ಥೆಗಳಲ್ಲ, ಅಧ್ಯಾಪಕ ವರ್ಗದವರು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅಧ್ಯಾಪಕ ವರ್ಗದವರು ಸಾಮಾನ್ಯರಲ್ಲ, ಅವರೇನು ಇಂಡಸ್ಟ್ರಿ ಇರ್ತ ಕೆಲಸ ಮಾಡ್ತಕ್ಕಂಥದ್ದಲ್ಲ. ಈ ದೇಶವನ್ನು ಬೆಳೆಸ್ತಕ್ಕಂಥ, ಈ ನಾಡಿನ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ
ಒಂದು ದೊಡ್ಡ ಜವಾಬ್ದಾರಿ ತಮ್ಮಲ್ಲಿದೆ. ಒಬ್ಬ ಡಿ ಸಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಅವರ ಜವಾಬ್ದಾರಿ ಬಹಳ ಕಡಿಮೆ ಇರುತ್ತೆ. ಯಾಕೆಂದರೆ ಅನೇಕ ಅವರ ಜೊತೆಯಲ್ಲಿ ಆಫೀಸರ್ಗಳು ಅವರೆಲ್ಲ ಇರ್ತಾರೆ, ಅವರೆಲ್ಲ ಕೆಲಸ ಮಾಡ್ತಾರೆ. ಆದರೆ ನಿಮ್ಮ ಉದ್ದೇಶ ಈ ದೇಶವನ್ನು, ಈ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು ಅನ್ನೋದನ್ನು ತಾವು ಮರೆಯಬಾರದು. ತಾವು ಕೂಡ ಬಹಳ ನಿಷ್ಠೆಯಿಂದ ಇವರು ನಮ್ಮ ಮಕ್ಕಳು ಅನ್ನತಕ್ಕಂಥ ಭಾವನೆಯಿಂದ ಇವರಿಗೆ ಒಂದು ಶಿಸ್ತನ್ನು ಬೆಳೆಸಿ ಅವರನ್ನು ಈ ದೇಶದ ದೊಡ್ಡ ಉದ್ಯೋಗದಲ್ಲಿ ಮತ್ತು ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ತಾವು ಕೊಡಬೇಕಾಗುತ್ತೆ. ಮಂಡಣ್ಣವರು ಬಹಳ ಕಷ್ಟದಿಂದ ಸ್ವಾಮಿಗಳು ಇರೋದಂಗೆ ಶಿರಾದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಹರ ಪೂಜೆಗೆಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಸರ್ವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.